ಬೆಳಗಾವಿಯ ಸುವರ್ಣಸೌಧದ ಮುಂದೆ ಮಠಾಧೀಶರಿಂದ ಪ್ರತ್ಯೇಕ ರಾಜ್ಯಕ್ಕಾಗಿ ಸಮರ ಶುರುವಾಗಿದೆ. ಸ್ವಾಮೀಜಿಗಳ ನಡೆಸ್ತಾ ಇರುವಂತಹ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಸ್ವಾಮೀಜಿಗಳ ಜೊತೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪ. ಬೆಳಗಾವಿಯ ಸುವರ್ಣಸೌಧದ ಮುಂದೆ ಮಠಾಧೀಶರು ಪ್ರತ್ಯೇಕ ರಾಜ್ಯದ ಸಮರಕ್ಕೆ ಮುಂದಾದರೆ ಸ್ವಾಮೀಜಿಗಳ ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಬಂದಿರುವಂಥದ್ದು, ಜೊತೆಗೆ ಸಮಾಲೋಚನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಠಾಧಿಪತಿಗಳೊಂದಿಗೆ ಎಲ್ಲ ಸ್ವಾಮೀಜಿಗಳ ಜೊತೆ ಸಮಾಲೋಚನೆಗೆ ಮುಂದಾಗಿದ್ದಾರೆ ಯಡಿಯೂರಪ್ಪ. ಸ್ವಾಮೀಜಿಗಳ ಈ ಪ್ರತ್ಯೇಕ ಹೋರಾಟ ಏನಿದೆ ಅದನ್ನು ಕೈಬಿಡುವಂತೆ BSY ಮನವೊಲಿಸುವಂತಹ ಸಾಧ್ಯತೆ ದಟ್ಟ ಆಗಿದೆ. ಬೆಳಗಾವಿಯ ಸುವರ್ಣಸೌಧದ ಮುಂದೆ 20ಕ್ಕೂ ಹೆಚ್ಚು ಮಠಾಧೀಶರು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು, ಜೊತೆಗೆ ಅವರೊಂದಿಗೆ ಸಮಾಲೋಚನೆ ನಡೆಸಿ ಇಂತಹದೊಂದು ಸಮರ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಅವರೊಂದಿಗೆ ಮಾತುಕತೆಗೆ ಮುಂದಾಗಲಿದ್ದಾರೆ BSY. ಹೀಗಾಗಿಯೇ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಮಠಾಧೀಶರೊಂದಿಗೆ. ಸ್ವಾಮೀಜಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ. ಈ ಮೂಲಕ ರಾಜಕೀಯ ದಾಳವನ್ನು ಇಡ್ತಾ ಇರುವಂಥದ್ದು ಯಡಿಯೂರಪ್ಪ. ಪ್ರತ್ಯೇಕ ರಾಜ್ಯ ಅನ್ನುವಂತಹ ಹೋರಾಟ ಏನಿದೆ ಅದು ಬೇಡ, ಏನೇ ಅಭಿವೃದ್ಧಿಯ ಕಾರ್ಯ ಆಗಬೇಕಾಗಿದೆ ಅದಕ್ಕೆ ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಹಾಗಾಗಿ ಸ್ವಾಮೀಜಿಗಳ ಈ ಪ್ರತ್ಯೇಕ ಹೋರಾಟ ಕೈಬಿಡುವಂತೆ BSY ಸ್ವಾಮೀಜಿಗಳನ್ನು ಮನವೊಲಿಸಿಕೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿಯೇ ಅವರು ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಬಂದು ಆ ಮಠಾಧೀಶರೊಂದಿಗೆ ಸಮಾಲೋಚನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪರಮೇಶ್ವರ್, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ಸುವರ್ಣಸೌಧದ ಮುಂದೆ ಮಠಾಧೀಶರು ಸಮರಕ್ಕೆ ಸಿದ್ಧ ಆಗಿದ್ದಾರೆ, ಆದರೆ ಈ ಸಂದರ್ಭದಲ್ಲಿ ಈಗ BSY ಎಂಟ್ರಿ ಆಗಿದೆ, ಏನ್ ಸಮಾಲೋಚನೆ ನಡೀತಾ ಇದೆ, ಅವರ ಮನವೊಲಿಕೆ ಕಾರ್ಯ ನಡೀತಾ ಇದೆಯಾ, ಯಾವ ರೀತಿಯಲ್ಲಿ ಇದೆ ಅಂತ ಅಲ್ಲಿನ ಪರಿಸ್ಥಿತಿ? ಪ್ರತಿಮಾ, ಏನಂತಂದ್ರೆ ಈಗಾಗಲೇ ಏನಂತಂದ್ರೆ BS ಯಡಿಯೂರಪ್ಪನವರು ಸ್ವಾಮೀಜಿಗಳ ಏನು ಪ್ರತಿಭಟನೆ ನಡೆಸ್ತಾ ಇದ್ರು, ಈ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದಂತ ಮಾಜಿ CM ಯಡಿಯೂರಪ್ಪನವರು ಈಗಾಗಲೇ ಏನಂತಂದ್ರೆ ಸ್ವಾಮೀಜಿಗಳ ಸಮಾಲೋಚನೆ ನಡೆಸ್ತಾ ಇದ್ರು, ಅವ್ರ ಜೊತೆ ಸಮಾಲೋಚನೆಯನ್ನ ನಡೆಸ್ತಾ ಇರುವಂತದ್ದು. ಏನಂತಂದ್ರೆ ಕಳೆದ ಬಾರಿ ಏನಂದ್ರೆ 2007 ಮತ್ತು 2008 ರಲ್ಲಿ ಏನಂತಂದ್ರೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು CM ಆಗಿದ್ದಂತ ಸಂದರ್ಭದಲ್ಲಿ ಸುವರ್ಣಸೌಧವನ್ನ ಬೆಳಗಾವಿಯಲ್ಲಿ ಕಟ್ಟಿತ್ತು. ಆದ್ರೆ ಇಲ್ಲಿ ಯಾವುದೇ ಅವಾಗಿನಿಂದ ಇಲ್ಲಿವರೆಗೂ ಸುವರ್ಣಸೌಧ ಈಗಾಗಲೇ ಏನಂತಂದ್ರೆ ಇಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳನ್ನು ಸ್ಥಳಾಂತರ ಮಾಡಿಲ್ಲ. ಸ್ವಾಮೀಜಿಗಳ ಒಂದು ಬೇಡಿಕೆ ಏನಂತಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂದ್ರೆ ಕೆಲವೊಂದಿಷ್ಟು ಸರ್ಕಾರ ಮಟ್ಟದ ಇಲಾಖೆಗಳನ್ನ ಏನಂತಂದ್ರೆ ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡಿ ಇಲ್ಲಿ ಆಡಳಿತವನ್ನು ನಡೆಸಿದಾಗ ಮಾತ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಅನ್ನೋ ಕೂಡ ಮಾತುಗಳನ್ನ ಯಡಿಯೂರಪ್ಪನವ್ರ ಮುಂದೆ ಈಗಾಗಲೇ ಸ್ವಾಮೀಜಿಗಳು ಹೇಳ್ತಿರುವಂತದ್ದು. ಮತ್ತೊಂದೆಡೆ ಏನಂತಂದ್ರೆ ಸ್ವಾಮೀಜಿಗಳು ಯಾವುದೇ ಕಾರಣಕ್ಕೆ ಏನಂತಂದ್ರೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇಲ್ಲ, ನಾವು ಏನಂತಂದ್ರೆ ಈಗಾಗಲೇ ಯಡಿಯೂರಪ್ಪನವ್ರ ಮುಂದಿಟ್ಟುಕೊಂಡು ಸರ್ಕಾರದ ಒಂದು ಗಮನ ವಿಪಕ್ಷ ನಾಯಕರನ್ನ ಜೊತೆಗೆ ಏನಂತಂದ್ರೆ ಅವರೇ ಆದಂತಹ ಬೇಡಿಕೆಗಳನ್ನ ಏನು ಯಡಿಯೂರಪ್ಪನವ್ರ ಮುಂದೆ ಇಡ್ತಾ ಇದಾರೆ. ಏನಂತಂದ್ರೆ ಇನ್ನೇನು ಯಡಿಯೂರಪ್ಪನವರು ಈ ಒಂದು ಎಲ್ಲ ಹೇಳಿಕೆಗಳನ್ನು ಗಮನಿಸಿದಾಗ ಬಳಿಕ ಏನಂತಂದ್ರೆ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಡುವಂತದ್ದು ಇದೆ ಪ್ರತಿಮಾ. ಎಸ್ ಪರಮೇಶ್ವರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.